ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಇಲ್ಲಿದೆ ಒಂದು ಭರ್ಜರಿ ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಡಿ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಪ್ರಧಾನಮಂತ್ರಿ ಮೋದಿಜಿ ಅವರು ಒಂದು ಬಹುಮುಖ್ಯ ಮಾಹಿತಿಯನ್ನು ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಡಿ ರೈತರಿಗೆ ಸಿಗಲಿದೆ ಲಾಭ. ಹಾಗಾದರೆ ಎಷ್ಟು ಲಾಭ ದೊರೆಯುತ್ತೆ ಮತ್ತು ಈ ಒಂದು ಯೋಜನೆ ಯಾವುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನದು ಮಾಹಿತಿ ಎಂದು ನೋಡೋಣ. ಭಾರತದಲ್ಲಿನ ಬೆಳೆಗಳು ವರ್ಷದ ಯಾವುದೇ ಸಮಯದಲ್ಲಿ ಅಪಾಯದಲ್ಲಿದೆ ಎಂದು ಹೇಳಲಾಗಿದೆ. ಅಂದರೆ ಪ್ರಸ್ತುತ ಭಾರತದಲ್ಲಿ ಬೇಸಿಗೆ ಕಾಲ ನಡೆಯುತ್ತಿದ್ದರಿಂದ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗುತ್ತಿದೆ. ಹಲವೆಡೆ ನೀರು ನಿಂತಿದ್ದರಿಂದ ಬೆಳೆಗಳು ಒಣಗಿವೆ. ಅಲ್ಲದೆ ಬಿರುಸಿನ ಗಾಳಿ ಹಾಗೂ ಅಕಾಲಿಕ ಮಳೆಯಿಂದ ಕೆಲವೆಡೆ ಬೆಳೆ ಹಾನಿ ಕೂಡ ಆಗಿದೆ. ಈಗಾಗಲೇ ಸಾಲದ ಹೊರೆಯಿಂದ ಕಂಗೆಟ್ಟಿರುವ ರೈತರಿಗೆ ಸಂಕಷ್ಟ ಎದುರಾಗಿದೆ. ಆದರೆ ಬೆಳೆ ನಷ್ಟವಾದರೆ ರೈತರು ಬೆಳೆ ವಿಮಾ ಮೂಲಕ ನಷ್ಟ ಪರಿಹಾರ ಪಡೆಯಬಹುದು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈ ನಿಟ್ಟಿನಲ್ಲಿ ರೈತರ ಪರವಾಗಿ ನಿಂತಿದೆ. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಿಂದ ರೈತರಿಗೆ ಸಿಗಲಿದೆ ಲಾಭ. ಈ ಯೋಜನೆಯ ಮೂಲಕ ನಷ್ಟ ಪರಿಹಾರವನ್ನು ಹೇಗೆ ಪಡೆಯಬಹುದು ಎಂದು ನೋಡೋಣ ಬನ್ನಿ. ಪ್ರಧಾನಮಂತ್ರಿ ಮೋದಿಜಿ ಅವರು ರೈತರಿಗೆ ಭರವಸೆಯೇ ಫಸಲ್ ಭೀಮಾ ಯೋಜನೆ ಎಂದು ಹೇಳಿದ್ದಾರೆ. ಹೌದು ಫ್ರೆಂಡ್ಸ್, 2016 ಪ್ರಧಾನಮಂತ್ರಿ ಮೋದಿಜಿ ಅವರು ಕಿಸಾನ್ ಫಸಲ್ ಭೀಮಾ ಯೋಜನೆಯನ್ನು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಈ ಯೋಜನೆಯು ರೈತರಿಗೆ ಅನೇಕ ಹೊಸ ಪ್ರಯೋಜನಗಳನ್ನು ಹೊಂದಿದೆ. ಈ ಯೋಜನೆಯಡಿ ಭಾರಿ ಮಳೆ, ಆಲಿಕಲ್ಲು ಮತ್ತು ಚಂಡಮಾರುತದಂತಹ ನೈಸರ್ಗಿಕ ವಿಕೋಪಗಳಿಂದ ಬೆಳೆ ನಷ್ಟವಾದಾಗ ರೈತರಿಗೆ ಪರಿಹಾರ ನೀಡಲಾಗುವುದು ಎಂದು ಹೇಳಲಾಗಿದೆ. ಹಾಗೆಯೇ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಈ ಎಲ್ಲ ಘಟನೆಗಳು ಸ್ಥಳೀಯ ವಿಕೋಪಗಳೆಂದು ಹೇಳಲಾಗಿದೆ. ಇದರ ಯೋಜನೆಯು ಮಳೆ ಅಥವಾ ಇತರೆ ಅನಾಹುತಗಳಿಂದ ಕಟಾವಿಗೆ ಬಂದ ಬೆಳೆಗಳು 14 ಹಾನಿಯಾದರೂ ರೈತರಿಗೆ ಪರಿಹಾರ ಸಿಗಲಿದೆ ಮತ್ತು ಕಡಿಮೆ ಪ್ರೀಮಿಯಂ, ಸುಲಭವಾದ ಅರ್ಜಿ ಪ್ರಕ್ರಿಯೆ, ತ್ವರಿತ ಪರಿಹಾರ ಪಾವತಿ ಈ ಯೋಜನೆಯ ವಿಶೇಷತೆಯಾಗಿದೆ. ಬೆಳೆ ಹಾನಿಯಾದರೆ ಏನು ಮಾಡಬೇಕು ಎಂದು ನೋಡೋಣ ಬನ್ನಿ. ಬೆಳೆ ವಿಮೆಯಿಂದ ಪ್ರಯೋಜನಗಳನ್ನು ಪಡೆಯಲು ಬೆಳೆ ನಷ್ಟವಾದ 72 ಒಳಗೆ ವಿಮಾ ಕಂಪನಿ ಅಥವಾ ಹತ್ತಿರದ ಕೃಷಿ ಕಚೇರಿಗೆ ತಿಳಿಸುವುದು ಮುಖ್ಯ. ಆಗ ಮಾತ್ರ ಬ್ಯಾಂಕ್, ವಿಮಾ ಕಂಪನಿ ಮತ್ತು ಕೃಷಿ ಕಚೇರಿ ನಷ್ಟವನ್ನು ಸುಲಭವಾಗಿ ಅಂದಾಜು ಮಾಡಬಹುದು. ನಂತರ ಪರಿಹಾರ ಪಾವತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ವಿಮಾ ಕಂಪನಿ ಅಥವಾ ಕೃಷಿ ಕಚೇರಿಯ ತಂಡವು ಜಮೀನಿಗೆ ಒಂದು ಹಾನಿಯನ್ನು ನಿರ್ಣಯಿಸುತ್ತದೆ. ಆಗ ಅದು ನಿರ್ಣಯವಾದ ನಂತರ ಪರಿಹಾರಕ್ಕೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಮತ್ತು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದಾಗ ವಿಮಾ ಕಂಪನಿಯು ಅರ್ಜಿಯನ್ನು ಪರಿಗಣಿಸಿ ಪರಿಹಾರವನ್ನು ನೀಡುತ್ತದೆ. ಪರಿಹಾರ ಪಾವತಿ ಪ್ರಕ್ರಿಯೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಹಾಗೆ ಇನ್ನೊಂದು ಮುಖ್ಯ ಮಾಹಿತಿ ಏನೆಂದರೆ ಜಮೀನಿನಲ್ಲಿ ಕನಿಷ್ಠ 33% ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಬೆಳೆ ನಷ್ಟವಾದರೆ ಮಾತ್ರ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಬಹುದು. ಬೆಳೆ ವಿಮೆಯು ಕುರಿತು ಹೆಚ್ಚಿನ ಮಾಹಿತಿಗಾಗಿ ಬ್ಯಾಂಕನ್ನು ಸಂಪರ್ಕಿಸಿ ಅಥವಾ ಸಮೀಪದ ಕೃಷಿ ಇಲಾಖೆ ಕಚೇರಿಗೆ ತೆರಳಿ ವಿವರವನ್ನು ಪಡೆಯಬಹುದು. ಹಾಗೆ ಆನ್ಲೈನ್ನಲ್ಲಿ ಮಾಹಿತಿ ಪಡೆಯಲು ಬಯಸುವವರು PMFBY ಅಲ್ಲಿ ವೆಬ್ಸೈಟ್ನಲ್ಲಿ ಹೋಗಿ ನೀವು ನೋಡಬಹುದು. ಹಾಗೆ ಫ್ರೆಂಡ್ಸ್, ಈ ಒಂದು ಯೋಜನೆಯ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕೆಂದರೆ ಗೂಗಲ್ನಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ವೆಬ್ಸೈಟ್ನಲ್ಲಿ ಅಲ್ಲಿ ನೀವು ವೀಕ್ಷಿಸಬಹುದು. ಹಾಗೆಯೇ ಮತ್ತೆ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.